ನಮಸ್ತೆ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಾವೆಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಿಂದಿನ ಸಂಚಿಕೆಗಳಲ್ಲಿ ನಾವು ರಾಜ್ಯಯೋಗ ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಸೊ ರಾಜ್ಯಯೋಗ ಮೆಡಿಟೇಷನ್ ಫಸ್ಟ್ ಸ್ಟೆಪ್ಪನ್ನು ತಿಳ್ಕೊಂಡ್ವಿ ಯಾವ ರೀತಿ ಪ್ರಾರಂಭ ಮಾಡಬೇಕು ಅದರಲ್ಲಿ ಫಿಸಿಕಲ್ ಕಾನ್ಸಂಟ್ರೇಷನ್ ಹೇಗಿರಬೇಕು ಜೊತೆಗೆ ಮೆಂಟಲ್ ಕಾನ್ಸಂಟ್ರೇಷನ್ ಹೇಗಿರಬೇಕು ಅಂತ ಸೊ ಫಸ್ಟ್ ಸ್ಟೆಪ್ಪೇನೆ ಆತ್ಮದ ಚಿಂತನೆ ಆತ್ಮದ ದರ್ಶನ ನಂತರ ಆತ್ಮದ ಅನುಭೂತಿ ಸೊ ವಾಟ್ ವಿ ಕಾಲ್ ಸೆಲ್ಫ್ ರಿಯಲೈಸೇಷನ್ ಅದಕ್ಕೆ ನಾವೆಲ್ಲ ಕೇಳಿದ್ದೀವಿ ಸೆಲ್ಫ್ ರಿಯಲೈಸೇಷನ್ ಲೀಡ್ಸ್ ಟು ಗಾಡ್ ರಿಯಲೈಸೇಷನ್ ಅಂತ ಸೊ ಹಾಗಾಗಿ ಸೆಲ್ಫ್ ರಿಯಲೈಸ್ ಆದ ನಂತರ ದಟ್ ಮೀನ್ಸ್ ನಾನು ಆತ್ಮ ನಾನು ಆತ್ಮದ ಕ್ವಾಲಿಟೀಸ್ ಅನುಭವ ಆದ ನಂತರ ಸೊ ಸೆಕೆಂಡ್ ಸ್ಟೆಪ್ ಏನಿದೆ ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತೀವಿ ಅಥವಾ ಧ್ಯಾನ ಅಂತ ಹೇಳ್ತೀವಿ ಸೊ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಆತ್ಮ ಜ್ಯೋತಿ ಏನಿದೆ ಈ ಭೌತಿಕ ಶರೀರದಿಂದ ಡಿಟ್ಯಾಚ್ಡ್ ಆಗಿ ಅಥವಾ ಭಿನ್ನನಾಗಿ ಆತ್ಮದ ನಿಜವಾದ ಸ್ಥಾನ ಯಾವುದು ಶಾಂತಿಧಾಮ ಅಥವಾ ಪರಂಧಾಮ ಅಥವಾ ಸ್ವೀಟ್ ಸೈಲೆನ್ಸ್ ಹೋಮ್ ಯಾವುದಿದೆ ಅಲ್ಲಿಗೆ ಮನಸ್ಸು ಬುದ್ಧಿಯಿಂದ ಜರ್ನಿಯನ್ನು ಮಾಡುವಂಥದ್ದು ಅಂದರೆ ಜ್ಯೋತಿ ಈ ಶರೀರದಿಂದ ಹೊರಬಂದು ನನ್ನ ಮನಸ್ಸು ಬುದ್ಧಿಯಿಂದ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ಸೊ ಪರಮಧಾಮವನ್ನು ತಲುಪುವಂಥದ್ದು ಹೇಗೆ ನಾವು ಸ್ಥೂಲವಾದ ಮಂದಿರಗಳಿಗೆ ಹೋದಾಗ ಫಸ್ಟ್ ಟವೋ ಈ ಕಾಲಿಗೆ ಹಾಕಿರುವಂತಹ ಸ್ಲಿಪ್ಪರ್ ಏನಿರುತ್ತೆ ಆ ಚಪ್ಪಲಿಯನ್ನು ಹೊರಗಡೆನೆ ಬಿಟ್ಟು ನಂತರ ನಾವು ಬರಿಗಾಲಲ್ಲಿ ಆ ಮಂದಿರದ ಒಳಗಡೆ ಪ್ರವೇಶ ಮಾಡ್ತೀವಿ ಹಾಗೆಯೇ ಸೊ ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ರಾಜ್ಯೋಗ ಮೆಡಿಟೇಷನ್ ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್ಪು ಈ ಶರೀರವನ್ನು ಟೋಟಲಿ ವಿ ಹ್ಯಾವ್ ಟು ಫರ್ ಎಟ್ ಅಂದರೆ ಈ ಶರೀರದಿಂದ ಸಂಪೂರ್ಣ ಡಿಟ್ಯಾಚ್ಡ್ ಆಗಿ ಕೇವಲ ನಾನು ಆತ್ಮ ಜ್ಯೋತಿ ಅಂತ ತಿಳ್ಕೊಳ್ಳೋದು ನಂತರ ನಾವೇನು ಆ ಒಂದು ಮಂದಿರಕ್ಕೆ ಹೋದಾಗ ಮಂದಿರದ ವಾತಾವರಣವನ್ನು ಗಮನಿಸ್ತೀವಿ ಹಾಗೆ ನಾನು ಆತ್ಮ ಜ್ಯೋತಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ಪರಮಧಾಮವನ್ನು ತಲುಪಿ ಆ ಪರಮಧಾಮವನ್ನು ದರ್ಶನ ಮಾಡುವಂಥದ್ದು ಸೊ ಶಾಂತಿಧಾಮ ಅಥವಾ ಪರಂಧಾಮ ಏನಿದೆ ಆ ಸ್ಥಾನದಲ್ಲಿ ಯಾವುದೇ ಶಕ್ತವಿಲ್ಲ ಎಲ್ಲಿ ನೋಡಿದರಲ್ಲಿ ಸುವರ್ಣಮಯವಾದ ಕೆಂಪು ಹೊಂಬಣ್ಣದ ಪ್ರಕಾಶತೆ ತುಂಬಿದೆ ಎಲ್ಲಿ ನೋಡಿದರಲ್ಲಿ ಆತ್ಮಗಳು ನಕ್ಷತ್ರದ ರೂಪದಲ್ಲಿ ಪ್ರಕಾಶಮಯವಾಗಿ ಉಳಿತಾಯಿದ್ದಾರೆ ಸೊ ಈ ಒಂದು ದರ್ಶನವನ್ನು ನನ್ನ ಅಂತರ್ಚಕ್ಷುವಿನಿಂದ ವೀಕ್ಷಿಸುವಂಥದ್ದು ಹೇಗೆ ನಮ್ಮ ಮಂದಿರವನ್ನು ಸ್ಥೂಲ ನೇತ್ರಗಳಿಂದ ವೀಕ್ಷಿಸ್ತಿವೆ ಹಾಗೆ ನನ್ನ ನಿಜವಾದ ಮನೆಯನ್ನ ನನ್ನ ಅಂತರ್ ಚಕ್ಷುವಿನಿಂದ ದರ್ಶನ ಅಥವಾ ವೀಕ್ಷಿಸುವಂಥದ್ದು ಹೇಗೆ ಸನ್ ಸೆಟ್ ಆದಾಗ ಅಥವಾ ಸನ್ ರೈಸ್ ಆದಾಗ ಆಕಾಶ ಯಾವ ಬಣ್ಣದಲ್ಲಿರುತ್ತೆ ಸುವರ್ಣಮಯವಾದ ಕೆಂಪು ಹೊಂಬಣ್ಣ ಅದನ್ನು ವಿಜುಲೈಸೇಷನ್ ಮಾಡಿಕೊಳ್ಳುವಂಥದ್ದು ಸೊ ಆ ಸ್ಥಾನದಲ್ಲಿ ಅಂದರೆ ಶಾಂತಿಧಾಮದಲ್ಲಿ ನಾನು ಆತ್ಮ ಸ್ಟಾರ್ ರೂಪದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇದ್ದೀನಿ ನಾನು ಸಂಪೂರ್ಣವಾಗಿ ಶಾಂತಿಯ ಅನುಭವ ಮಾಡ್ತಾ ಇದ್ದೀನಿ ಅನ್ನುವಂಥ ಫೀಲಿಂಗ್ ಮಾಡಬೇಕು ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಅಥವಾ ಮೆಡಿಟೇಷನಲ್ಲಿ ಪರಮಧಾಮದ ಚಿಂತನೆ ಮನಸ್ಸಿನಿಂದ ಪರಮಧಾಮದ ಬಗ್ಗೆ ಚಿಂತನೆ ಮಾಡಿದೆ ಬುದ್ಧಿಯಿಂದ ಪರಮಧಾಮವನ್ನು ದರ್ಶನ ಮಾಡಿದೆ ಅದು ಯಾವ ರೀತಿ ಇದೆ ಅಂತ ನೋಡುವಂಥದ್ದು ಬಣ್ಣ ಹೇಗಿದೆ ಅಲ್ಲಿ ಯಾವ ರೀತಿ ಸ್ಟಾರ್ಗಳಿದ್ದಾರೆ ಇದನ್ನು ದರ್ಶನ ಮಾಡೋದು ನಂತರ ಸಂಸ್ಕಾರದಲ್ಲಿ ಅಲ್ಲಿಯ ಒಂದು ಸ್ವೀಟ್ ಸೈಲೆನ್ಸ್ ಏನಿದೆ ಅದನ್ನು ಅನುಭವ ಮಾಡೋದು ಸೊ ಪರಂಧಾಮದ ಚಿಂತನೆ ಪರಮಧಾಮದ ದರ್ಶನ ಪರಮಧಾಮದ ಅನುಭೂತಿಯನ್ನು ಮಾಡುವಂಥದ್ದು ಇದು ನಾವು ಮೆಡಿಟೇಷನಲ್ಲಿ ಮಾಡ್ತೀವಿ ನಂತರ ಥರ್ಡ್ ಸ್ಟೆಪ್ ಯಾವುದಿದೆ ಕಾನ್ಸಂಟ್ರೇಷನ್ ಓಕೆ ನಾವು ಪರಮಧಾಮವನ್ನು ತಲುಪಿದ್ವಿ ಅದು ಆತ್ಮಗಳ ನಿವಾಸಸ್ಥಾನ ಹೌದು ಹಾಗೆ ಪರಮಾತ್ಮನ ನಿವಾಸಸ್ಥಾನೂ ಹೌದು ಅಂದರೆ ಆತ್ಮ ಹಾಗೂ ಪರಂಜ್ಯೋತಿ ಪರಮಾತ್ಮನ ಇಬ್ಬರ ನಿಜವಾದಂತಹ ಮನೆ ಅದಾಗಿದೆ ಸೊ ಈಗ ಪರಂಚ್ಯೋತಿ ಪರಮಾತ್ಮನ ಮೇಲೆ ಸೊ ಕಾನ್ಸಂಟ್ರೇಟ್ ಮಾಡುವಂಥದ್ದು ದಟ್ ಮೀನ್ಸ್ ನನ್ನ ಅಂತರ್ ಚಕ್ಷುವಿನಿಂದ ಪರಂಚ್ಯೋತಿಯಾದ ಶಿವ ತಂದೆ ಪರಮಾತ್ಮನನ್ನು ಅತ್ಯಂತ ಪ್ರೀತಿಯಿಂದ ಶ್ರದ್ಧಾಪೂರ್ವಕವಾಗಿ ದರ್ಶನವನ್ನು ಮಾಡಬೇಕು ಹೇಗೆ ನಾವು ದೇವಸ್ಥಾನ ಅಥವಾ ಮಂದಿರಕ್ಕೆ ಹೋದಾಗ ಮೊದಲು ಮಂದಿರವನ್ನು ವೀಕ್ಷಿಸಿ ನಂತರ ಮಂದಿರದ ಒಳಗೆ ಹೋಗಿ ಅಲ್ಲಿರುವಂತಹ ದೇವತಾ ಮೂರ್ತಿಯನ್ನು ಅಥವಾ ಶಿವಲಿಂಗವನ್ನು ಯಾವ ರೀತಿ ಅತ್ಯಂತ ಪ್ರೀತಿಯಿಂದ ಸ್ಥೂಲವಾದ ನೇತ್ರಗಳಿಂದ ದರ್ಶನ ಮಾಡ್ತೀವಿ ಹಾಗೆ ಈ ಒಂದು ರಾಜ್ಯೋಗ ಮೆಡಿಟೇಷನ್ ಮಾಡಬೇಕಾದ್ರೆ ಇಲ್ಲಿ ಸ್ಥೂಲ ನೇತ್ರಗಳಿಂದ ನಾವು ಪರಮಂಜ್ಯೋತಿ ಪರಮಾತ್ಮನನ್ನು ದರ್ಶನ ಮಾಡಲ್ಲ ಆದರೆ ದಿವ್ಯ ಚಕ್ಷುವಿನಿಂದ ಅಂದರೆ ಅಂತರ್ ಚಕ್ಷುವಿನಿಂದ ಪರಂಜ್ಯೋತಿ ಪರಮಾತ್ಮನನ್ನು ಅತ್ಯಂತ ಪ್ರೀತಿಯಿಂದ ಆ ಜ್ಯೋತಿ ಸ್ವರೂಪವನ್ನು ದರ್ಶನ ಮಾಡ್ತೀವಿ ಸೊ ಪರಮಧಾಮದಲ್ಲಿ ಪರಂಜ್ಯೋತಿ ಪರಮಾತ್ಮನನ್ನು ಅತ್ಯಂತ ಪ್ರೀತಿಯಿಂದ ದರ್ಶನ ಮಾಡೋದು ಶ್ರದ್ಧೆಯಿಂದ ನಂತರ ಅವರಲ್ಲಿರುವಂತಹ ಗುಣಗಳು ಅವರಲ್ಲಿರುವಂಥ ಶಕ್ತಿಗಳು ಹಾಗೂ ಅವರಲ್ಲಿರುವಂಥ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಸೊ ನಂತರ ಸಂಸ್ಕಾರದಲ್ಲಿ ಅವರ ಗುಣಗಳು ಮತ್ತು ಅವರ ಶಕ್ತಿಗಳನ್ನು ಅನುಭವ ಮಾಡುವಂಥದ್ದು ಸೊ ಥರ್ಡ್ ಸ್ಟೆಪ್ಪಲ್ಲಿ ಪರಂಜ್ಯೋತಿ ಪರಮಾತ್ಮನನ್ನು ದರ್ಶನ ಮಾಡಿದ್ವಿ ಅವರ ಗುಣಗಳು ಅವರ ಶಕ್ತಿಗಳ ಬಗ್ಗೆ ಚಿಂತನೆ ಮಾಡಿ ಅವರ ಜೊತೆಯಲ್ಲಿ ಸರ್ವ ಸಂಬಂಧವನ್ನು ಜೋಡಿಸಿ ಆ ಸರ್ವ ಸಂಬಂಧಗಳಿಂದ ಸರ್ವ ಗುಣಗಳನ್ನು ಪಡ್ಕೊಂಡು ಅದನ್ನು ಫೀಲ್ ಮಾಡ್ತೀವಿ ಸೊ ಸಾಕ್ಷಾತ್ ಭಗವಂತನ ಜೊತೆಯಲ್ಲಿರುವಂತಹ ಈ ಕ್ಷಣಗಳು ಎಷ್ಟೊಂದು ಮಧುರ ಆ ಒಂದು ಪ್ರೀತಿಯನ್ನು ನನ್ನ ಸಂಸ್ಕಾರದಲ್ಲಿ ಅನುಭೂತಿ ಮಾಡಬೇಕು ಸೊ ಇದನ್ನು ಪ್ರಾಯೋಗಿಕವಾಗಿ ನಂತರನ ಮಾಡೋಣ ನಂತರ ನಾಲ್ಕನೇ ಸ್ಟೆಪ್ ಏನಿದೆ ಸೊ ಪರಮಾತ್ಮನಿಂದ ಸರ್ವ ಗುಣಗಳು ಶಕ್ತಿಗಳು ಸಂಪೂರ್ಣವಾಗಿ ಎಲ್ಲವನ್ನು ಪಡೆದುಕೊಂಡು ಆತ್ಮರೂಪಿ ಬ್ಯಾಟ್ರಿ ಸಂಪೂರ್ಣ ಚಾರ್ಜ್ ಆಗಿ ನಂತರ ಈ ಕರ್ಮಕ್ಷೇತ್ರದಲ್ಲಿ ತನಗೆ ಸಿಕ್ಕಿರುವಂತಹ ಶ್ರೇಷ್ಠವಾದ ಪಾತ್ರವನ್ನು ನಿಮಿತ್ತ ಮಾತ್ರವಾಗಿ ಟ್ರಸ್ಟಿಯಾಗಿ ಅಭಿನಯಿಸಲು ಈ ಭೌತಿಕ ಶರೀರವನ್ನು ಪ್ರವೇಶ ಮಾಡುವಂಥದ್ದು ಸೊ ಫೋರ್ತ್ ಸ್ಟೆಪ್ಪಿಗೆ ಹೇಳಲಾಗತ್ತೆ ರಿಯಲೈಸೇಷನ್ ಅಂದರೆ ಅನುಭೂತಿ ಸೊ ಜ್ಯೋತಿ ಪರಂಧಾಮದಿಂದ ಬಂದು ಈ ಶರೀರದ ಹಣೆಯ ಮಧ್ಯಭಾಗದಲ್ಲಿ ಸ್ಥಿತ ಆಗಿ ಎಲ್ಲ ಗುಣಶಕ್ತಿಗಳನ್ನು ಹಣೆಯ ಮಧ್ಯಭಾಗದಿಂದ ಇಡೀ ಶರೀರಕ್ಕೆ ಎಲ್ಲ ಆರ್ಗನ್ಸ್ಗೆ ಅದನ್ನು ಹರಡುವಂಥದ್ದು ಹಾಗೆಯೇ ಇಡೀ ಅಟ್ಮಾಸ್ಫಿಯರ್ಗೆ ಅಂದರೆ ಫೈವ್ ಎಲಿಮೆಂಟ್ಸ್ ಆಫ್ ದ ನೇಚರ್ ಏನಿದೆ ಪಂಚ ತತ್ವಗಳಿಗೆ ಈ ಗುಣಗಳು ಮತ್ತು ಶಕ್ತಿಗಳನ್ನು ಹರಡುವಂಥದ್ದು ಇಡೀ ವಿಶ್ವಕ್ಕೇ ಹರಡುವಂಥದ್ದು ಅಂದರೆ ಎಲ್ಲ ಆತ್ಮಗಳಿಗೆ ಪಂಚ ತತ್ವಗಳಿಗೆ ಪ್ರತಿಯೊಂದಕ್ಕೂ ಕೂಡ ಈ ವೈಬ್ರೇಷನನ್ನು ಹರಡುವಂಥದ್ದು ಸೊ ಇದಕ್ಕೆ ಹೇಳಲಾಗುತ್ತೆ ರಿಯಲೈಸೇಷನ್ ಈಗ ನಾವೆಲ್ಲರೂ ಕೂಡ ಕೆಲವು ಕ್ಷಣಗಳು ಪ್ರಾಕ್ಟಿಕಲ್ ಆಗಿ ಈ ಒಂದು ರಾಜಯೋಗ ಮೆಡಿಟೇಷನನ್ನು ಅನುಭವ ಮಾಡೋಣ ನಾನು ಹೇಳುವಂತಹ ವಿಚಾರಗಳನ್ನು ತಾವು ಕೇಳ್ತಾ ಅದನ್ನು ವಿಜುಲೈಸೇಷನ್ ಮಾಡ್ಕೊಳ್ತಾ ಆ ಸ್ವರೂಪದಲ್ಲಿ ಸ್ಥಿತರಾಗಿ ಆ ಗುಣಗಳನ್ನು ಅನುಭವ ಮಾಡ್ತಾ ಹೋಗೋಣ ಓಂ ಶಾಂತಿ ನಾನು ಪರಿಶುದ್ಧವಾದ ಜ್ಯೋತಿ ಅಗೋಚರವಾದ ಶಕ್ತಿ ಈ ಶರೀರದ ಬೃಕುಟಿಯ ಮಧ್ಯಭಾಗದಲ್ಲಿ ಸ್ಥಿತನಾಗಿದ್ದೇನೆ ನಾನು ಚ್ಯೋತಿ ಈ ಶರೀರವೆಂಬ ಪಂಜರದಿಂದ ಮುಕ್ತನಾಗಿ ನನ್ನ ನೈಜ ಮನೆ ನನ್ನ ನಿಜ ಮನೆ ಪರಮಧಾಮಕ್ಕೆ ಇದ್ದೀನಿ ಈ ಸ್ಥಾನದಲ್ಲಿ ಯಾವುದೇ ಶಬ್ದವಿಲ್ಲ ಎಲ್ಲಿ ನೋಡಿದರಲ್ಲಿ ಸುವರ್ಣಮಯವಾದ ಕೆಂಪು ಹೊಂಬಣ್ಣದ ಪ್ರಕಾಶತೆ ತುಂಬಿದೆ ಆತ್ಮಗಳು ನಕ್ಷತ್ರಗಳ ರೂಪದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇದ್ದಾರೆ ನಾನು ಜ್ಯೋತಿ ಸ್ವತಂತ್ರನಾಗಿದ್ದೀನಿ ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೀನಿ ನಾನು ಬಯಸಿದಂತಹ ಶಾಂತಿ ಅನುಭವ ಆಗ್ತಾ ಇದೆ ನಾನೀಗ ನನ್ನ ಸಣ್ಣದಲ್ಲಿ ಸರ್ವಶ್ರೇಷ್ಠರಾದ ಪರಂಜ್ಯೋತಿ ಶಿವ ತಂದೆಯನ್ನು ದರ್ಶನ ಮಾಡ್ತಾಯಿದ್ದೀನಿ ತಂದೆ ರೂಪದಲ್ಲಿ ಬಿಂದುವಾದರೂ ಗುಣಗಳಲ್ಲಿ ಸಿಂಧು ಆಗಿದ್ದಾರೆ ಶಾಂತಿಯ ಸಾಗರರಾಗಿದ್ದಾರೆ ಶಾಂತಿಯ ಕಿರಣಗಳು ನಾನು ಜ್ಯೋತಿಯ ಮೇಲೆ ಬೀಳ್ತಾ ಇದೆ ನಾನು ಶಾಂತಿಯ ಶಕ್ತಿಯನ್ನು ತುಂಬಿಸ್ಕೊಳ್ತಾ ಇದ್ದೀನಿ ಪ್ರೀತಿಯ ಶಿವ ತಂದೆ ಪವಿತ್ರತೆಯ ಸಾಗರಾಗಿದ್ದಾರೆ ಅವರಿಂದ ಬರುವಂತಹ ಪವಿತ್ರತೆಯ ಕಿರಣಗಳು ನಾನು ಜ್ಯೋತಿಯಲ್ಲಿರುವಂತಹ ಅನೇಕ ಜನ್ಮಗಳ ಪಾಪದ ಹೊರೆಯನ್ನು ಹಾಗೂ ಇಂದಿನ ಜನ್ಮದಲ್ಲಿ ಆಗಿರುವಂತಹ ಪಾಪ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡ್ತಾ ಇದೆ ನಾನು ಆತ್ಮ ಶುದ್ಧ ಆಗ್ತಾಯಿದ್ದೀನಿ ಪವಿತ್ರ ಆಗ್ತಾಯಿದ್ದೀನಿ ನನ್ನ ಮನಸ್ಸು ಸ್ವಚ್ಛ ಬುದ್ಧಿ ಪರಿಶುದ್ಧ ಆಗಿದೆ ಸಂಸ್ಕಾರ ದೈವಿ ಸಂಸ್ಕಾರ ಆಗಿದೆ ತಂದೆಯಲ್ಲಿರುವಂತಹ ಸರ್ವ ಗುಣಗಳು ಸರ್ವಶಕ್ತಿಗಳು ನನ್ನದಾಗಿದೆ ಈ ಕಥಾನು ಈ ಕರ್ಮಕ್ಷೇತ್ರದಲ್ಲಿ ಶ್ರೇಷ್ಠ ಕರ್ಮವನ್ನು ಮಾಡಲು ಈ ಶರೀರವೆಂಬ ವಸ್ತ್ರವನ್ನು ಧರಿಸ್ತಾ ಇದ್ದೀನಿ ಹಣೆಯ ಮಧ್ಯಭಾಗದಲ್ಲಿ ಸ್ಥಿತನಾಗಿ ನಾನು ಜ್ಯೋತಿಯಿಂದ ಶಾಂತಿಯ ತರಂಗಗಳು ಇಡೀ ಶರೀರಕ್ಕೆ ಹರಡ್ತಾ ಇದೆ ಈ ಶರೀರ ಆರೋಗ್ಯವಾಗಿದೆ ಮನಸ್ಸು ಪ್ರಶಾಂತವಾಗಿದೆ ಪ್ರಸನ್ನವಾಗಿದೆ ಮನಸ್ಸು ಹಾಗೂ ಶರೀರ ರಿಲ್ಯಾಕ್ಸ್ಡ್ ಆಗಿದೆ ಹಗುರವಾಗಿದೆ ಇಡೀ ವಾತಾವರಣದಲ್ಲಿ ಶಾಂತಿ ತುಂಬಿದೆ ನನ್ನ ಜೀವನ ಸುಖ ಹಾಗೂ ಶಾಂತಿಯಿಂದ ಸಮೃದ್ಧಿಯಾಗಿದೆ ಓಂ ಶಾಂತಿ ಶಾಂತಿ ಶಾಂತಿ